ಸರ್, ಇವಾಗ ಸರ್ಕಾರ ಬಂದು ಒಂದು ವರ್ಷ ತುಂಬಿದ ಮೇಲೆ, ಎಸ್ಪೆಷಲಿ ಈ ಲೋಕಸಭಾ ಚುನಾವಣೆ ಆದ್ಮೇಲೆ, ಒಂದು ರೀತಿಯಲ್ಲಿ ಮತದಾರರ ಮೇಲೆ ಸೇಡ್ ತೀರಿಸ್ಕೊಳ್ಳೋಂತ ಒಂದು ಪ್ರಯತ್ನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಧ್ಯಮ ವರ್ಗದವರು ನಮಗೆ ಕೈ ಕೊಟ್ಟರು, ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಂಡಿದ್ರು, ಯಾರು ಹೊಟ್ಟೆ ತುಂಬಿತ್ತು ಅವರೇ ಕೈ ಕೊಟ್ಟರು ಅನ್ನೋ ಪದನು ಕೂಡ ಕೆಲವು ನಾಯಕರುಗಳು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ಅದು ಪ್ರತಿಫಲ ಏನೋ ಗೊತ್ತಿಲ್ಲ. ಇವತ್ತು ಹಾಲಿನ ರೇಟನ್ನು ಹೆಚ್ಚಿಗೆ ಮಾಡಿದ್ದಾರೆ, ಡೀಸೆಲ್ ರೇಟು ಪೆಟ್ರೋಲ್ ರೇಟು ಹೈಕ್ ಮಾಡಿದ್ದಾರೆ. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಸಂಬಂಧಪಟ್ಟಂತ ಅನೇಕ ರೇಟ್ಗಳನ್ನು ಹೆಚ್ಚಿಗೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈ ರೀತಿ ಅವ್ರದೇ ಜೋಬಿಗೆ ಕೈ ಹಾಕಿ ಮತ್ತೆ ಕಿತ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜನ ಈಗಾಗಲೇ ಬೀದಿ ಇಳಿದು ಹೋರಾಟ ಮಾಡ್ತಿದ್ದಾರೆ. ಈಗಾಗಲೇ ಅವರೆಲ್ಲರದ್ದು ಪ್ರಯತ್ನ DCM ಅಂಡ್ CM ನೆಕ್ಸ್ಟ್ ಆ ಕುರ್ಚಿ ಎಳೆದಾಟ ಈಗಾಗಲೇ ಶುರುವಾಗಿದೆ. ಅವರು ಮೊನ್ನೆ ಒಂದು ವಾರದಲ್ಲಿ ನಡೆದಂತಹ ಘಟನೆಗಳಿರ್ಬೋದು, ಗೌರವಯುತ ಮುಖ್ಯಮಂತ್ರಿಗಳು ನಿನ್ನೆ ದೆಹಲಿಯಲ್ಲಿ ಲಿಫ್ಟ್ ಅಲ್ಲಿ ನಡೆದಂತಹ ಚರ್ಚೆ ತಮ್ಮ ಮಾಧ್ಯಮದ ಮುಖಾಂತರನೇ ಹೊರಡಲಿ ಕೂಟ ಆಗಿರೋದು. ಸೊ ಇದೆಲ್ಲದೂ ಕೂಡ ಅವ್ರ ಕಾನ್ಸಂಟ್ರೇಷನ್ ಪೂರ್ತಿ ಜನಹಿತವನ್ನ ಮರೆತು ಅವರ ಅಧಿಕಾರದ ಒಂದು ಗುದ್ದಾಟ ಈಗಾಗಲೇ ಶುರುವಾಗಿದೆ. ಜನ ಎಲ್ಲದೂ ಕೂಡ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ, ತಾಳ್ಮೆಯಿಂದ ಗಮನಿಸ್ತಾ ಇದ್ದಾರೆ. ಆದರೆ ಆ ತಾಳ್ಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಅವ್ರ ವೀಕ್ನೆಸ್ ಅಂತ ಅನ್ಕೊಳ್ಳದೆ ಎಚ್ಚರಿಕೆ ಸರ್ಕಾರವನ್ನು ನಡೆಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.